ಆತ್ಮೀಯ ಎಸ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜೋತಾವ. ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ಸಂದರ್ಶನ, ಅದರಲ್ಲೂ ವಿಶೇಷವಾಗಿ ಜನಪದ ಸಾಹಿತ್ಯದ ಬಗ್ಗೆ, ಜನಪದೀಯ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಅತ್ಯುತ್ತಮವಾಗಿ ಅಧ್ಯಯನ ಮಾಡಿದಂಥ ಅನೇಕ ಶ್ರೇಷ್ಠ ವಿದ್ವಾಂಸ, ಶಿಷ್ಯತ್ವವನ್ನು ಪಡೆದಂಥ ಅನೇಕ ಶ್ರೇಷ್ಠರಿಗೆ ಗುರುವಾದಂತಹ, ಗುರುವಿನ ಸ್ಥಾನದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಸಮಾಜಕ್ಕೂ ಸಹ ಮಾರ್ಗದರ್ಶನ ಮಾಡುವಂತಹ ನಮ್ಮ ಗೋಕಾವಿ ನಾಡಿನ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಚನ್ನಬಸಪ್ಪ ಕಲ್ಲಪ್ಪ ನಾವರಿಗೆಯವ್ರನ್ನ ಇವತ್ತು ನಿಮ್ಮೊಂದಿಗೆ ಪರಿಚಯ ಮಾಡಿಸೋ ಜೊತೆಗೆ, ಆಲ್ರೆಡಿ ನಿಮಗೆ ಪರಿಚಯ ಇದೆ ಆ ಮಾತು ಬೇರೆ, ಆದರೂ ಸಾಂದರ್ಭಿಕವಾಗಿ ಒಂದು ಎರಡು ಮಾತು ಮಾತಾಡುವಂಥದ್ದು. ಆ ದಿಶೆಯಲ್ಲಿ ಅವರೊಂದಿಗೆ ನಾವು ಈ ಬದುಕಿನ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರು ಕಂಡುಕೊಂಡ ಬದುಕಿನ ಬಗ್ಗೆ, ಜೊತೆಗೆ ಅವರು ಬರೆದ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು ಅಂತ ನಿಮ್ಮೊಂದಿಗೆ ಈಗ ಅವರನ್ನು ಮಾತಾಡಲಿಕ್ಕೆ ಕರೆಸಿದ್ದೀವಿ. ಸರ್ ಸ್ವಾಗತ. ಸರ್ ನಮಸ್ಕಾರ. ಸರ್, ನೀವು ಈ ಸಾಹಿತ್ಯ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಜೊತೆಗೆ ನೀವು ಕಲಿಸುವಂಥ ಮಾಸ್ತರ್ ಆಗುವ ದಾರಿಯನ್ನು ಯಾಕೆ ಹೇಳಿದ್ರಿ? ಜ್ಯೋತಾ ಅವರು ಸರ್, ಮೊದಲೇದಾಗಿ ನಾನು ಪ್ರಥಮ ಸಲ ತಮ್ಮ ಹೇ ಸೀತಾರಾಮ್ ಸ್ಟುಡಿಯೋಗೆ ಬರ್ತಾ ಇರೋದು. ತಮ್ಮ ಬಗ್ಗೆ ಭಾಳ ದಿನಗಳಿಂದ ನಾನು ಕೇಳ್ತಾ ಇದ್ದೆ. ಹಂಗೆ ನೋಡಿದ್ರೆ ನಾವು ನೀವೆಲ್ಲ ಜೊತೆಯಲ್ಲಿನೇ ಓದಿದವರು. ಆಮೇಲೆ ಒಂದು ಎರಡು ಮೂರು ದಶಕಗಳ ನಂತರದೊಳಗೆ ನಾವು ಹೆಚ್ಚು ಈಗ ಭೇಟಿಯಾಗ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ ಪ್ರಥಮ ಸಲ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ತಾವು ಈಗ ತಮ್ಮ ಹೇ ಸೀತಾರಾಮ್ ಈ ಚಾನೆಲ್ ಮೂಲಕವಾಗಿ ಒಂದು ರೀತಿಯಲ್ಲಿ ನನ್ನನ್ನು ಜನತೆಗೆ ಪರಿಚಯಿಸ್ತಾ ಇದ್ದೀರಿ. ಅದಕ್ಕಾಗಿ ತಮಗೆ ಮೊಟ್ಟ ಮೊದಲು ನಾನು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ, ನೀವು ಅಧ್ಯಾಪಕರಾಗಿದ್ದಿರಿ JSS ಕಾಲೇಜಿನಲ್ಲಿ, ಮತ್ತು ಸಾಹಿತ್ಯ ಪ್ರವೇಶ ಹೇಗೆ ಮಾಡಿದಿರಿ ಏನು ಇತ್ಯಾದಿ ನನ್ನ ಬಗ್ಗೆ ಕೇಳ್ತಾ ಇದ್ದೀರಿ. ನಿಮಗೆ ಗೊತ್ತಿದೆ, ಆದರೂ ಜನರಿಗೆ ತಿಳಿಸ್ಬೇಕನ್ನೋ ದೃಷ್ಟಿ, ಪರಿಚಯ ಮಾಡಿಸ್ಬೇಕನ್ನೋ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡು, ಒಬ್ಬ ಕನ್ನಡ ಅಧ್ಯಾಪಕನಾಗಿ ನಾನು JSS ಕಾಲೇಜಿಗೆ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ ಅಧ್ಯಾಪನ ಮಾಡೋದು ನನ್ನ ಕರ್ತವ್ಯ. ಅಧ್ಯಾಪನದ ಜೊತೆ ಜೊತೆಯಲ್ಲಿನೇ ನಾನೊಂದಿಷ್ಟು ಮಾತನಾಡುವ ಒಂದು ರೀತಿಯ ಖಯಾಲಿ, ಭಾಷಣ ಮಾಡುವಂಥದ್ದು ಇರೋದರಿಂದ ಬೇರೆ ಬೇರೆ ಕಡೆಗೆ, ಕಾಲೇಜುಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಮಾತನಾಡೋದಕ್ಕೆ ಹೋಗಬೇಕಾದ್ರೆ ಓದ್ಕೊಳ್ತಾ ಇದ್ದೆ, ಪ್ರಿಪ್ರೇಷನ್ ಮಾಡ್ತಾ ಇದ್ದೆ, ಮತ್ತು ಟೆಕ್ಸ್ಟ್ ಬುಕ್ಗಳನ್ನು ಕಲಿಸ್ತಾ ಕಲಿಸ್ತಾ, ಒಂದು ಟೆಕ್ಸ್ಟ್ ಬುಕ್ಕು 2-3 ವರ್ಷ ಇರ್ತದೆ, ಅದನ್ನು ಕಲಿಸ್ತಾ ಕಲಿಸ್ತಾ ಹೊಸ ರೀತಿಯಲ್ಲಿನೂ ಅದನ್ನು ಪಾಠ ಮಾಡಬೇಕು ಅಂತಕ್ಕಂಥ ಮನೋಭಾವ ನನ್ನಲ್ಲಿ ಇರೋದರಿಂದ ಆ ಟಿಪ್ಪಣಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೆ. ಆ ಟಿಪ್ಪಣಿಗಳನ್ನು ಇದನ್ನೆಲ್ಲ ಮಾಡ್ಕೊಳ್ತಾ ಇರಬೇಕಾದ್ರೆ ಅದನ್ನು ಯಾಕೆ ಪುಸ್ತಕ ರೂಪದಲ್ಲಿ ತರಬಾರ್ದು? ಜನ ಕೂಡ ಕೇಳ್ತಾ ಇದ್ದಾರಲ್ಲ, ಸರ್ ನೀವು ಯಾಕೆ ಬರೀಬಾರ್ದು, ಚೆನ್ನಾಗಿ ಮಾತಾಡ್ತೀರಿ, ಮತ್ತು ನಿಮ್ಮ ಬರವಣಿಗೆ ಕೂಡ ನೀವು ಮಾಡಿದರೆ ಚೆನ್ನಾಗಿರ್ತದೆ ಅಂತ ಹೇಳಿದ ಮೇಲೆ, ಅಂದರೆ ನೀವು ಮಾತಾಡುವ ಮೂಲಕ ಬರವಣಿಗೆ, ಮಾತಾಡುವ ಮೂಲಕವಾಗಿ ಈ ಬರವಣಿಗೆಗೆ ನಾನು ಶುರು ಮಾಡಿದೆ ಅಂತನ್ನೋದು ಇದು ಮೊದಲೇದು. ಅದೇ ಪ್ರೇರಣೆ, ಜನಗಳ ಈ ಮಾತಾಡೋದನ್ನು ಮೆಚ್ಚಿದ್ದರಿಂದ ಆ ಪ್ರೇರಣೆಯಿಂದ ಬರವಣಿಗೆಗೆ ನಾನು ಶುರು ಮಾಡಿದೆ ಅಂತ ನಾನು ನೆನಪಿಸಿಕೊಂಡು ಹೇಳ್ತಾ ಇದ್ದೀನಿ. ಈ ಬರವಣಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ಒಂದು ಇವತ್ತು ನಿಮಗೆ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಿ, ನೀವು ಮಾತಾಡ್ತಾ ಇದ್ದರೆ ಚೆನ್ನಾಗಿತ್ತೋ ಅಥವಾ ಬರವಣಿಗೆ ಮಾಡಿದ್ದಿವತ್ತು ತಪ್ಪಾಯಿತು ಸರಿಯಾಯಿತು ಅಂತ ಏನಾದರೂ ವಿಮರ್ಶೆ ನಿಮ್ಮ ನೀವು ಮಾಡ್ಕೊಂಡಿದ್ದು? ಇದು ಸರ್, ನಾನು ಚೆನ್ನಾಗಿ ಮಾತನಾಡ್ತೀನಿ ಅಂತ ಜನನೂ ಬೆಂಬಲ ಕೊಟ್ಟರು, ಮತ್ತು ನನಗೂ ಸೋ ವಿಮರ್ಶೆ ಮಾಡಿಕೊಂಡಾಗ ಚೆನ್ನಾಗಿ ಮಾತನಾಡ್ತೀನಿ, ಒಬ್ಬ ವಾಗ್ಮಿ ಅಂತ ಅನಿಸ್ಕೊಂಡಿರೋದು ನನಗೂ ಬಹಳ ಖುಷಿಯ ವಿಷಯನೇ. ಅದರ ಜೊತೆಗೆ ಆ ವಾಗ್ಮಿತಿಯ ಜೊತೆಗೆ ನನ್ನ ಬರವಣಿಗೆಗೆ ತೊಡಗಿ ಈವರೆಗೆ ಸುಮಾರು 75 ಹೆಚ್ಚು ಪುಸ್ತಕಗಳನ್ನು ಬರೆದೆ. ಮತ್ತು ಜನ ಕೂಡ ಹೆಚ್ಚಾಗಿ ಮೈಸೂರು ಬೆಂಗಳೂರು ಜನ, ನಮ್ಮ ಉತ್ತರ ಕರ್ನಾಟಕದವರಿಗಿಂತಲೂ ಯಾಕೋ ಏನೋ ಗೊತ್ತಿಲ್ಲ ನನಗೆ, ಹೆಚ್ಚು ನನ್ನನ್ನು ಓದಿದ್ದಾರೆ, ತಿಳ್ಕೊಂಡಿದ್ದಾರೆ. ಹೀಗಾಗಿ ಪ್ರಶಸ್ತಿ ಬಹುಮಾನಗಳು ಬರೋದು ಆ ಕಡೆಯಿಂದ, ಅದು ಕಾರಣ ಇರ್ಬೋದೇನೋ, ಕಾರಣ ಇರ್ಬೋದು, ಆದರೆ ಆ ಕಡೆ ಜನ ಹೆಚ್ಚು ಓದ್ಕೊಂಡಿರೋದ್ರಿಂದ ಸುಮಾರು ಒಂದು 20-25 ಕೃತಿಗಳಿಗೆ ಮುಖ್ಯಮಂತ್ರಿಗಳನ್ನು ಒಳಗೊಂಡ ಹಾಗೆ
ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಕೂಡ ಬಂದಿದೆ, ಮತ್ತು ಜನ ಕೂಡ ಮೆಚ್ಚಿಕೊಂಡಿದ್ದಾರೆ. ಭಾಳ ದೊಡ್ಡ ದೊಡ್ಡವರು ವಿಮರ್ಶೆ ಕೂಡ ಮಾಡಿದ್ದಾರೆ. ಚನ್ವೀರ್ ಕಣವಿ ಅಂತವರು ನನ್ನ ಬಗ್ಗೆ ನನ್ನ ಮೇಲೆ ಒಂದು ಸಾನೆಟ್ ಬರಿತಾ ಇರಬೇಕಾದ್ರೆ ನನ್ನ ಬರವಣಿಗೆ ಸಾರ್ಥಕ ಮೆಚ್ಕೊಂಡಿದ್ದಾರೆ, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನ್ಕೊಂಡೆ. ಯಾಕಂದ್ರೆ ಜನವೀರ್ ಕಣವಿ ಅವರಂತವ್ರು ನಿಮ್ಮೊಂದು ಸೊನೆಟ್ ಬರೆಯುವಷ್ಟು ಮಟ್ಟಿಗೆ ಪ್ರೇರಿತರಾಗ್ತಾರಪ್ಪ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ಪ್ರಭಾವ ಆಗ್ಯದ. ಆಮೇಲೆ ಡಾಕ್ಟರ್ ಗುರ್ಲಿಕ್ ಕಾಪ್ಸೆ ಅವರು ಹೇಳಿದರು, ಈ ಇತ್ತೀಚಿನ 4-5 ವರ್ಷಗಳಲ್ಲಿ ಕಣವಿಯವರು ಬರೆದಿರ್ತಕ್ಕಂಥ ಸಾನೆಟ್ಗಳಲ್ಲಿನೇ ನಿನ್ನನ್ನು ಕುರಿತು ಬರೆದದ್ದು, ಎಸಳು ಯಾಲಕ್ಕಿ ಗ್ವಣಿ ಅಂತ ಟೈಟಲ್ ಕೊಟ್ಟರು ನನಗೆ. ಎಸಳು ಯಾಲಕ್ಕಿ ಗ್ವಣಿ ಅನ್ನತಕ್ಕಂಥ ನಿನ್ನ ಮೇಲೆ ಬರೆದ ಸಾನೆಟ್ಟು ಇದು ಅತ್ಯುಪಯುಕ್ತವಾದದ್ದು, ಇಷ್ಟು ಚೆನ್ನಾಗಿ ಅವರು ಬರದೇ ಇಲ್ಲ 4-5 ವರ್ಷಗಳಲ್ಲಿ. ನೀನು ದೊಡ್ಡ ಲಕ್ಕಿ ಇದೆಯಾ, ನೀನು ಚೆನ್ನಾಗಿ ವರ್ಕ್ ಮಾಡಿದೀಯಾ, ವರ್ಕ್ ಮಾಡಿದ್ರಿ ಅನ್ನೋ ಮಾತನ್ನು ಕೂಡ ಕಾಪ್ಸೆ ಸರ್ ಹೇಳಿದ್ರು. ನಿಮ್ಮ ವ್ಯಕ್ತಿತ್ವ ಕೈಕೊಂಡಿದ್ರಿ, ಎಲ್ಲ ದೃಷ್ಟಿಗೂ ಪ್ರಭಾವ ಆಗ್ತಾ ಇತ್ತು. ಅದನ್ನೇ ಅಭಿನಂದನಾ ಗ್ರಂಥ ಸರ್, ನನಗೆ 60 ವರ್ಷ ಆದ್ಮೇಲೆ ನಿವೃತ್ತಿ ನಂತರ ಎಸಳು ಯಾಲಕ್ಕಿ ಗುಣಿ ಕಣವಿ ಅವರು ಏನು ಬರೆದರಲ್ಲ ಆ ಸಾನೆಟ್ಟಿನ ಟೈಟಲ್ನ ಈ ಪುಸ್ತಕಕ್ಕೆ ಡಾಕ್ಟರ್ ಗುರ್ಲಿಂಗ್ ಕಾಪ್ಸಿ ಅವರು ಅದನ್ನೇ ಕೊಡೋಣ, ಅದು ನಿನ್ನ ವ್ಯಕ್ತಿತ್ವವನ್ನು ಬಿಂಬಿಸ್ತದೆ, ಅದು ಸಾರ್ಥಕ ಅನ್ನಿಸ್ತದೆ ನಿನ್ನ ಜೀವನಕ್ಕೆ ನಿನ್ನ ಆ ಕೊಡುಗೆಗೆ ಅಂತ ಹೇಳಿ ಅದನ್ನೇ ಈ ಎಸಳು ಯಾಲಕ್ಕಿ ಹೆಸರನ್ನು ಅವರೇ ಕೊಟ್ಟರು. ಅವರು ಕೊಟ್ಟು ಅದನ್ನ ಇದ್ರಲ್ಲಿ ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ತಟ್ಟುವಂಥ ನಿಮ್ಮ ವ್ಯಕ್ತಿತ್ವನ ಹೊರಹಾಕುವಂಥ ಲೇಖನ ಈ ಒಂದು ಇದರಲ್ಲಿ ಯಾರು ಹೆಚ್ಚಿಗೆ ನಿಮ್ಗೆ ಬಂದಂತ ಅನಿಸ್ತಿದ್ರಲ್ಲಿ ಸರ್? ಒಂದು ರೀತಿಯಲ್ಲಿ ಬಹುಶಃ ನನ್ನನ್ನು ಪರಿಚಯ ಮಾಡೋದಕ್ಕೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತ ನನಗೂ ಖುಷಿ ಅನ್ನಿಸ್ತದೆ. ಆದರೆ ಇದರ ತುಂಬೆಲ್ಲ ನಾಡಿನ ಪೂಜ್ಯರು ಬರೆದಿದ್ದಾರೆ, ದೊಡ್ಡ ದೊಡ್ಡ ವಿಮರ್ಶಕರು ಬರೆದಿದ್ದಾರೆ, ಕವಿಗಳು ಬರೆದಿದ್ದಾರೆ, ನಿಮ್ಮಂಥ ನನ್ನ ಸಹೋದ್ಯೋಗಿಗಳು ಬರೆದಿದ್ದಾರೆ. ಇದರಲ್ಲಿ ಯಾರ್ದು ಹೆಚ್ಚು ಯಾರ್ದು ಕಡಿಮೆ ಅಂತ ನನಗೆ ಅನಿಸ್ತಾ. ಕೆಲವರು ಯಾರ ಬಗ್ಗೆನೂ ಒಂದು ಮಾತನ್ನು ಆಡಲಾರ್ದೇ ಇದ್ದವರು, ಒಂದು ಮಾತು ಹೇಳಿದ್ರೆ ಎಲ್ಲಿ ಓದೀತು ಅನ್ನತಕ್ಕಂತಹ ಡಾಕ್ಟರ್ ರಾಮಚಂದ್ರೇಗೌಡ ಅನ್ನತಕ್ಕಂಥವ್ರು, ಬಹುಶಃ ಮೈಸೂರು ಯೂನಿವರ್ಸಿಟಿನಲ್ಲಿ ಇದ್ರು ಅವರು, ಅಂತ ಭಾಳ ದೊಡ್ಡ ಜಾನಪದ ವಿದ್ವಾಂಸರು. ಅವರು ನನ್ನ ಬಗ್ಗೆ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಟೈಟಲ್ ಕೊಟ್ಟು ಬರೆದಿದ್ದಾರೆ. ಬಹುಶಃ ಅಂಥವ್ರು ಬರೀತಾರೆ ಅಂತ ಹೇಳಿದ್ರೆ, ಕಣಿವೆಯವರು ಹೇಗೆ ಸಾನೆಟ್ ಬರೆದ್ರು ಹಾಗೆ ಗದ್ಯದಲ್ಲಿ ನನ್ನ ಬಗೆಗಿನ ಒಳನೋಟಗಳನ್ನು ಬಿಚ್ಚಿಡತಕ್ಕಂಥ ಪ್ರಯತ್ನ ಡಾಕ್ಟರ್ ರಾಮಚಂದ್ರಗೌಡರು ಅವರು ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಅದಕ್ಕಿಂತ ದೊಡ್ಡದು ಇನ್ಯಾರು ಹೇಳಿದ್ರು ಅಷ್ಟು ನಾನು ಪ್ರೀತಿಸಲಾರನೇನೋ ಅಂತ. ಯಾವ ಪ್ರಶಸ್ತಿ ಬೇಕಾಗಿಲ್ಲಪ್ಪ, ನಮ್ಮನ್ನ ಈ ಜಗದಲ್ಲಿಯ ಶ್ರೇಷ್ಠ ಗುರುತಿಸಿದಾಗ ಸಹಜವಾಗಿ ನೆಮ್ಮದಿ ಕೊಡುವಂಥದ್ದು. ಹೌದಪ್ಪ, ನಾವು ಹುಟ್ಟಿದಕ್ಕೂ ಸಾರ್ಥಕ ಆಯ್ತು ಇವತ್ತು ಅನ್ನುವಂಥ ಮಾತು ಸರ್ ಖಂಡಿತವಾಗಿಲ್ಲೂ ಕೂಡ. ನಾನು ಏನು ಕೆಲಸ ಮಾಡಿದ್ದೇನೆ ವಿದ್ಯಾರ್ಥಿಗಳಿಗೆ, ನಾನು ಅಧ್ಯಯನ ಮಾಡಿ ಅಧ್ಯಾಪನ ಮಾಡಿ ಕೆಲವು ಪುಸ್ತಕಗಳನ್ನು ಬರೆದು ಮತ್ತು ಅದಕ್ಕೆ ಪ್ರತಿಫಲ ಅನ್ನುವ ರೀತಿಯಲ್ಲಿ ನಾವು ಆಸೆ ಪಡೆದಿದ್ದರೂ ಕೂಡ ಪ್ರಶಸ್ತಿಗಳು ಬಂದಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಭಾಳ ವಿದ್ವಾಂಸರಿಂದ ಹಿಡ್ಕೊಂಡು ತುಂಬ ಓದ್ಯವರನ್ನೇ ಹಿಡ್ಕೊಂಡು ಸಾಮಾನ್ಯರವರೆಗೂ ಕೂಡ ಇವ್ರು ಅಡ್ಡಿ ಇಲ್ಲಪ್ಪ ಚಲೋ ಅದಾರು ಒಳ್ಳೆಯ ಪ್ರೊಫೆಸರು ಒಳ್ಳೆಯ ಸಾಹಿತಿಗಳು ಅನ್ನತಕ್ಕಂಥದ್ದನ್ನು ನಾನು ಕೇಳ್ಕೊಂಡಾಗ ನನಗೆ ಖುಷಿಯಾಗಿದೆ. ಎಲ್ಲರೂ ಕೂಡ ಪ್ರೀತಿ ಮಾಡ್ತೇನೆ ಅಂದಾಗ ಈ ಕ್ಷೇತ್ರದಲ್ಲಿ ನಾನು ಏನೋ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇನೆ, ಜನ ಮೆಚ್ಚಿದ್ದಾರೆ ಅನ್ನುವ ಒಂದು ಸಾರ್ಥಕ ಭಾವ, ಜೀವನ ಸಾರ್ಥಕ ಆಯಿತು ಅಂತ ನನಗನ್ನಿಸ್ತಾ ಇದೆ. ಆದರೆ ಅತೃಪ್ತಿ ಇದೆ ಸರ್ ನನಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ, ಇನ್ನೂ ಹೊಸದೇನೋ ಕೊಡಬೇಕು, ಮತ್ತೇನೋ ಕೊಡಬೇಕು, ಮಗದೊಂದೇನೋ ಅಂಥೇಳಿ. ಹೀಗಾಗಿ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಮೂಲತಃ ವಿಮರ್ಶೆಯಿಂದ ಸಾಹಿತ್ಯ ಪ್ರವೇಶ ಮಾಡಿದೆ. ವಿಮರ್ಶೆ, ಸಂಶೋಧನೆ, ವೈಚಾರಿಕ ವಿಮರ್ಶೆ ಮಾಡೋದ್ರ ಮೇಲೆ ಯಾಕಪ್ಪ ಅಂದ್ರೆ ಇವನ್ ಕುವೆಂಪು ಅವ್ರ ಮೇಲೆ ಆಗಿರ್ಬೋದು, ಬೇಂದ್ರೆ ಅವ್ರ ಮೇಲೆ ಆಗಿರ್ಬೋದು, ಚನ್ವೀರ್ ಕಣವಿ ಅವರು ಮೇಲೆ ಆಗಿರ್ಬೋದು, ನಿರ್ದಾಕ್ಷಿಣ್ಯವಾಗಿ ಮನುಷ್ಯದನ್ನ ನೀವು ಮಗ್ಗ ಅವ್ರು ನೋವು ಮಾಡ್ಕೊಳ್ತಾರ ಅನ್ನುವಂಥದ್ದು ಮಾಡಲ್ಲ ನಿಮಗೆ ಅನಿಸಿದ್ದು ನೀವು ನಾವು ಮೊದಲಿಂದ ನೋಡ್ಕೊತ ಬಂದಿದ್ದೀನಿ ಸರ್. ಅದು ತಮಗೂ ಗೊತ್ತಿದೆ. ನಾನು ಗೋಕಾಕ್ ಬಂದಾಗ ಹೊಸದರಲ್ಲಿ ಬಹುಶಃ ಹೊಸ ಹುರುಪನ್ನು ಒಂದಿರ್ತದೆ, ಅದರ ಪರಿಣಾಮದ ಬಗ್ಗೆ ನಾನು ಯೋಚನೆಯೇ ಮಾಡ್ತಾ ಇರಲಿಲ್ಲ. ಯಾವುದೋ ಒಂದು ಪುಸ್ತಕ ವಿಮರ್ಶೆಗೆ ಬಂತು ಅಂತ ಹೇಳಿದ್ರೆ ನನಗನಿಸಿದ್ದನ್ನು ನೇರವಾಗಿ ಮಾತನಾಡ್ತಕ್ಕಂಥದ್ದು ಕಟು ವಿಮರ್ಶಕ. ಆದ್ದರಿಂದ ಬಹಳಷ್ಟು ಹೆಸರು ಕೂಡ ನಾನು ಮಾಡಿಕೊಂಡೆ ಆ ಕಾಲದಲ್ಲಿ ಅಂತ ಅನ್ನಿಸ್ತದೆ. ಆದರೆ ಈಗ ಆ ಥರದ ವಿಮರ್ಶೆ ತಡ್ಕೊಳ್ಳುವ ಲೇಖಕರು ಬರ್ತಾ ಇದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ಅವಾಗೆಲ್ಲ ಹಂಗೆ ಬರಿತಾ ಇದ್ದೀವಿ, ಹಂಗೆ ಮಾತಾಡ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ನಾವು ಕಾಲಕ್ಕೆ ತಕ್ಕ ಹಾಗೆ ಒಂದಿಷ್ಟು ಅದನ್ನು ಹೇಳೋದನ್ನು ಸ್ವಲ್ಪ ಸೂಚ್ಯವಾಗಿ ಹೇಳೋದಕ್ಕೆ ಹೇಳೋದಿಲ್ಲ. ನಿಮಗೆ ಹೇಳ್ಬೇಕಂತ ಹೇಳಿದ್ರೆ ನಮಗೆ ಭಗವಾನ್ ಹೇಳ್ತಾರಲ್ಲ ಹಾಗೆ ಹೇಳೋದಿಲ್ಲ. ಹಾಂ ಹಾಂ,
ಆ ಭಗವಾನ್ ಹೇಳುವಂತದ್ದು ಎಷ್ಟೋ ಸಲ ಈ ವಿವಾದಕ್ಕೆ ಆಸ್ಪದ ಆಗ್ತದೆ. ಆಸ್ಪದ ಆಗ್ತದೆ. ನಮ್ಮ ಪ್ರಸಪ್ಪಂಗ ನಾವು ರಾಮಾಯಣ ಬಗ್ಗೆ ರಾಮ ಸೀತೆ ಇಬ್ಬರು ಮಾಂಸಾಹಾರಿ ಇದ್ರು ಮತ್ತು ಪರ್ಕ್ ಅಂದ್ರೆ ಸರಾಯಿನೂ ಕುಡಿತಿದ್ರು ಅನ್ನೋಂತ ಸ್ಪಷ್ಟವಾಗಿ ಮಾತಾಡ್ತಾರೆ. ಮೂರು ರಾಮಾಯಣ ಆಧಾರದ ಮೇಲೆ ಅದು ಎಲ್ಲೂ ವಿವಾದ ಆಗಲಿಲ್ಲ. ಅದೇ ಮಾತು ಭಗವಾನ್ ಹೇಳಿದ್ರೆ ವಿವಾದ ಆಗ್ತದೆ. ಅದೇ ಸರ್ ಹೇಳೋದನ್ನ ಒಮ್ಮೆಲೆ ಹಾರ್ಟ್ ಟಚಿಂಗ್ ಅಂತೇವಲ್ಲ ಅದನ್ನ ಚುಚ್ಚುವ ಹಾಗೆ ಮಾತನಾಡೋದಕ್ಕಿಂತಲೂ ಸ್ವಲ್ಪ ಅದನ್ನು ಸೂಚ್ಯವಾಗಿ ಹೇಳಿಬಿಟ್ಟು ಹೀಗೆ ವಿಮರ್ಶೆ. ಹಾ, ಇಲ್ಲ ಅಂದ್ರೆ ನಾವು ಸ್ನೇಹ ಕಳ್ಕೊಳ್ಬೇಕಾಗ್ತದೆ ಸರ್. ಸಮಾಜ ನಮ್ಮನ್ನು ಬೇರೆಯಾಗಿ ನೋಡ್ತದೆ, ಏ ಇವ್ರು ಹಿಂಗ ಅಂತ ತಿಳ್ಕೊಂಡು. ಅದಕ್ಕಾಗಿ ಸಮಾಜಕ್ಕೆ ಹೇಳಿರಬೇಕು, ಆದರೆ ಅದಕ್ಕೆ ನೋವಾಗದ ರೀತಿಯಲ್ಲಿ ನಮ್ಮ ಉದ್ದೇಶ ಏನು? ಸುಧಾರಣೆ ಮಾಡುವಂಥ ಸತ್ಯ ಹೇಳೋದು, ಅವ್ರನ್ನ ಬದಲಾವಣೆ ಮಾಡೋದು, ಸುಧಾರಣೆ ಮಾಡುವಂಥದ್ದು ಇರೋದರಿಂದ ಅವರನ್ನು ನೋಡಿಕೊಂಡು ಹೇಳ್ತಕ್ಕಂಥ ಪ್ರಯತ್ನ ಇತ್ತೀಚೆಗೆ ನಾವು ರೂಢಿಸಿಕೊಳ್ತಾ ಇದ್ದೇವೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಕೋವಿಡ್ ಬಂದಾಗ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಸರಿಗೆ ಹೆಚ್ಚು ನಾನು ಗದ್ಯ ನಾನು ಬರೆಯೋದು, ಜಾನಪದ ಇರಲಿ, ಶಿಷ್ಟ ಇರಲಿ, ಹಳಗನ್ನಡ, ನಡುಗನ್ನಡ, ಹೊಸಗ ಇದೆಲ್ಲದರಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದೀನಿ ಅಂತ ಅನಿಸ್ತದೆ ನನಗೆ ನನ್ನ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ. ಆದರೆ ಬಹಳ ಜನ ಕವಿತೆ ಬರೀತಾರಲ್ಲ, ನಾಟಕ ಬರೀತಾರಲ್ಲ, ಕಾದಂಬರಿ, ಕತೆ, ಯಾಕೆ ಆ ಕಡೆನೂ ಹೋಗಬಾರ್ದು ಅಂತ ಅನಿಸಿ ಈ ಕೋವಿಡ್ ಸಂದರ್ಭದಲ್ಲಿ ಎರಡು ಕವನ ಸಂಗ್ರಹಗಳನ್ನು ನಾನು ತಂದೆ. ಒಂದು ಅಂಗೈ ಕವಿತೆ ಅಂಥೇಳಿ, ಈ ಹನಿಗವನ ಚುಟುಕು ಅಂತೇವಲ್ಲ ಅಂಥದ್ದು, ಇನ್ನೊಂದು ಹಕ್ಕಿ ನೀನೆಷ್ಟು ಸುಖಿ ಅಂಥೇಳಿ, ಅದೊಂದು ದೀರ್ಘ ಕವನ ಸಂಕಲನ ಎರಡು ತಂದೆ. ಆಮೇಲೆ ಅಮೇರಿಕಾ ದೇಶ ಪ್ರವಾಸದ ಮಾಡಿ ಬಂದಿದ್ದೆವು ನಾನು ನಮ್ಮ ಮನೆಯವರೆಲ್ಲ, ನಮ್ಮ ಅಳಿಯ ಬಸವಪ್ರಭು ಕಾಮೋಜಿ ಅಂತ ಅವರ ನೆರವಿನಿಂದ, ಅವರು ಅಮೇರಿಕಾದಾಗಿದ್ದರು ನಮ್ಮನ್ನು ಕರೆಸ್ಕೊಂಡಿದ್ದರು. ಹೀಗಾಗಿ ಎರಡು ಮೂರು ತಿಂಗಳಲ್ಲಿ ಇರೋದರಿಂದ ಅಮೇರಿಕೆ ಯಾನ ಅಂತ ಒಂದು ಪ್ರವಾಸ ಕಥನ ಕೂಡ ಆ ಸಂದರ್ಭದಲ್ಲಿ ನಾನು ಬರೆದೆ, ಆ ಸಂದರ್ಭದಲ್ಲಿ ಬರೆದೆ. ಮತ್ತು ಅದೇ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅಂತ ಕೇಳಿದ್ರೆ, ನನ್ನ ಕೈಗೆ ಏನು ಸಿಗ್ತತಿ ಮತ್ತು ನಾನು ಏನು ಕಾಣ್ತೇನೆ ಅದನ್ನೆಲ್ಲ ಬರ್ಕೊಂತ ಬಂದುಬಿಡ್ತಾ ಇದ್ದೆ. ಅದಕ್ಕಾಗಿ ಇತ್ತೀಚೆಗೆ ಏನು ಮಾಡಿದೆ, ಸಿಸ್ಟಮೆಟಿಕ್ ಮಾಡೋಣ ಅಂಥೇಳಿ. ಈಗ ಉದಾಹರಣೆಗೆ ಬಯಲಾಟಗಳು, ಬಯಲಾಟಗಳ ಬಗ್ಗೆ ನಾನು ಎಲ್ಲೆಲ್ಲಿ ಏನೇನು ಬರೋದು ಚೆಲ್ಲಿದ್ದೇನೆ ಅದನ್ನೆಲ್ಲ ಒಂದು ಕಡೆಗೆ ತರೋಣ. ಕಲಾವಿದರ ಬಗ್ಗೆ ಒಂದು ಕಡೆಗೆ ತರೋಣ, ಜಾನಪದ ಬಗ್ಗೆ ಒಂದು ಕಡೆಗೆ ತರೋಣ, ಆಮೇಲೆ ಸಂಪಾದನೆ ಬಗ್ಗೆ ಒಂದು ಕಡೆ ತರೋಣ. ಹಿಂಗೆ ಒಂದಿಷ್ಟು ಅವುಗಳನ್ನೆಲ್ಲ ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಿ ಬರೆದು ಪ್ರಕಟ ಮಾಡತಕ್ಕಂಥ ಕೆಲಸದಲ್ಲಿನೂ ಕೂಡ ತೊಡಗಿದ್ದೇನೆ. ಆದರೂ ನಾನು ಮೊದಲೇ ಹೇಳಿದ ಹಾಗೆ ನಾನು ಏನೆಲ್ಲ ವಿಮರ್ಶೆ, ಸಂಶೋಧನೆ, ಕವನ, ಪ್ರವಾಸ ಕಥನ, ಪ್ರಬಂಧ ಇದನ್ನು ಬರೆದರೂ ಕೂಡ ಇನ್ನೂ ಬರಿಬೇಕು, ಇನ್ನೂ ಬರಿಬೇಕು. ಆ ವಿಷಯದಲ್ಲಿ ಸಂತೋಷ ಇದೆ, ಆನಂದ ಇದೆ, ಆದ್ರೂ ಕೂಡ ಅತೃಪ್ತಿ ಇದೆ ಸರ್ ನನಗೆ. ಇನ್ನೂ ಬರಿಬೇಕು, ಇನ್ನೂ ಮಾಡಬೇಕು, ಒಟ್ಟು ಹುಷಿರೋ ಬರಿತಾನೆ ಇರಬೇಕು. ಇವತ್ತಿನ ಸಂದರ್ಭದಲ್ಲಿ ಸರ್ ಈಗಂತೂ ನಿಮ್ಮನ್ನು ಜಾನಪದ ವಿದ್ವಾಂಸರು ಅಂತೇಳಿ ಗುರುತಿಸ್ತಾರ. ಈ ಜನಪದ ಈ ದೇಶದೊಳಗೆ ನಿಮಗೆ ಗೊತ್ತದ, ಈ ಇತ್ತೀಚಿನ ದಿನದಲ್ಲಿ ಕಾರ್ಪೊರೇಟ್ ಅಥವಾ ಬಂಡವಾಳಶಾಹಿ ವ್ಯವಸ್ಥೆ ಒಳಗೆ ಈ ಜನಪದರು ದುಡಿಯುವಂಥ, ಕೂಲಿ ಮಾಡುವಂಥ ಜನ, ನಾವು ಅವ್ರ ಜನಪದರು 90% ಇದ್ದಾರೆ ಈ ದೇಶದಲ್ಲಿ. ಇನ್ನು 10% ಏನದಪ್ಪ ಅಂದರೆ ವಿದ್ವತ್ ಇದ್ದಂಥವರು, ಬಂಡವಾಳಶಾಹಿಗಳು, ಸರ್ಕಾರಿ ನೌಕರದಾರರು, ಅದರ 10%. ಈ 90% ಜನರ ಬಗ್ಗೆ, ಇವರ ಸಮಸ್ಯೆಗಳ ಬಗ್ಗೆ, ಇವರ ನಿರುದ್ಯೋಗಗಳ ಬಗ್ಗೆ, ಇವರ ನಿರುದ್ಯೋಗ ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಇವತ್ತಂತ ನಾವು ನೋಡ್ತಾ ಇದ್ವಿ. ಅತ್ಯಂತ ಸಮೀಪದಿಂದ ನೀವು ನೋಡ್ತಾ ಇದ್ರಿ. ಈ ಎಲ್ಲ ದಿಸೆಯಲ್ಲಿ ಸಾಹಿತ್ಯದ ಮೂಲಕ ನೀವು ಒಂದು ರೀತಿಯಿಂದ ಜನರ ಜಾಗೃತಿ ಮಾಡೋ ಜೊತೆಗೆ ಸರ್ಕಾರ ಸಹಿತ ಸಮಸ್ಯೆಗಳಿದ್ದಪ್ಪ ಸಮಸ್ಯೆ ಸಾಲ್ವ್ ಮಾಡಬೇಕು ಅನ್ನೋ ದಿಸೆಯಲ್ಲಿ, ಯಾಕಂದ್ರೆ ನೀವೊಬ್ಬರು ಇವತ್ತು ಪ್ರಬುದ್ಧ ವ್ಯಕ್ತಿ ಇದ್ದೀರಿ, ಸಮಾಜಕ್ಕೊಬ್ಬರು ಮಾರ್ಗದರ್ಶಕರಾಗಿದ್ದೀರಿ ಇವತ್ತು, ಅದರಲ್ಲಿ ಸರ್ಕಾರಕ್ಕೂ ಸಹಿತ ಮಾರ್ಗದರ್ಶಕರಾಗಿದ್ದೀರಿ. ಅಂದರೆ ನಿಮ್ಮ ಮಾತುಗಳಿಗೆ ಒಂದು ವೇಟ್ ಇರ್ತದೆ, ಹೌದಪ್ಪ ಇವತ್ತು ಸಿಕ್ಕೆ ಏನು ಮಾತಾಡಿದರೆ ಒಂದೇನು ಅದ ಪಾತ್ರ ಇಲ್ಲ ಅಂತೇಳಿ. ಆ ದೃಶ್ಯದಲ್ಲಿ ನಿಮ್ಮ ಸಾಹಿತ್ಯವನ್ನು ನೀವೇನಾದರೂ ಮೋಲ್ಡ್ ಮಾಡಿ ಜನಪದೀಯರ ಸಲುವಾಗಿ, ಬಡತನದ ಜನಪದೀಯರ ಸಲುವಾಗಿ, ದಿನನಿತ್ಯ ಅನ್ನಕ್ಕಾಗಿ ಹೋರಾಡುವವರ ಸಲುವಾಗಿ ಏನಾದರೂ ಬರೋದು ಅಥವಾ ಏನಾದರೂ ತಿಳಿಸುವಂಥ ಪ್ರಯತ್ನ ಮಾಡ್ಬೇಕಂತ ನಿಮ್ಮ ತಲೆಯಲ್ಲದನ್ನು. ಈಗ ನಾವು ಜಾನಪದ ಅಧ್ಯಯನ ಅಂತ ಹೇಳಿದ್ರೆ ಅಲ್ಲಿ ಹಾಡುಗಳು, ಕಥೆಗಳು, ಬಯಲಾಟಗಳು, ಅವುಗಳಲ್ಲಿ ಇರೋದನ್ನು ಸಾಹಿತ್ಯಿಕವಾದಂಥ, ಸಾಂಸ್ಕೃತಿಕವಾದಂಥ ವಿಷಯಗಳನ್ನು ಬರೆದು ಜನರಿಗೆ ತಿಳಿಸುವುದರ ಜೊತೆಯಲ್ಲಿ ಅದಕ್ಕೆ ಮೂಲ ಕಾರಣರು ಅಂತ ಕೇಳಿದ್ರೆ ಈ ಕಲಾವಿದರೇ. ಅವರು ಹಾಡವರು ಇರ್ಬೋದು, ಕುಣಿಯವರು ಇರ್ಬೋದು, ಬಯಲಾಟ ಮಾಡೋರು ಇರ್ಬೋದು, ಪ್ರದರ್ಶನ ಮಾಡತಕ್ಕಂಥವ್ರು ಇರ್ಬೋದು, ಕಲೆಗಳ ಇವರು ಯಾರೇ ಆಗಿರ್ಬೋದು, ಈ ಎಲ್ಲ ಕಲಾವಿದರು ಬಡವರೇ. ಇವನ್ ಆ ಕಡೆ ಯಕ್ಷಗಾನದವರು ಸ್ವಲ್ಪ ಇದ್ದದ್ರಲ್ಲಿ ಇದ್ದಾರೆ ಬೆಟರ್ ಅಂತ ಹೇಳಿದ್ರು ಕೂಡ ಅವರು ಕಲಾವಿದರೇ.
ಅವರಿಗೂ ಒಂದು ಜೀವನದ ಏನೋ ಒಂದು ದಾರಿ ಅವರು ಕಂಡುಕೊಳ್ಬೇಕಾಗ್ತದೆ. ಅದರಲ್ಲಿ ನಮ್ಮ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ಕಲಾವಿದರಂತೂ ತೀರಾ ಬಡವರು, ಮತ್ತು ಅದರಲ್ಲಿನೂ ಸ್ವಲ್ಪ ಕೆಳವರ್ಗದವರು, ಪಾಪ ಹೊಲ ಇರೋದಿಲ್ಲ, ಮನೆಯಲ್ಲಿ ಏನೇನೂ ಇಲ್ಲ. ಇದರಲ್ಲಿ ಎರಡು ರೀತಿಯನ್ನು ನಾವು ಮಾಡ್ತಿರ್ತೀವಿ. ಒಬ್ಬರು ವೃತ್ತಿ ಕಲಾವಿದರು, ಅದನ್ನೇ ನಂಬ್ಕೊಂಡು ಬಂದವರು, ಈ ಪಾರಜಾತ್ ಮಾಡೋರು ಇರ್ಬೋದು, ಸನ್ನಾಟ ಮಾಡೋರು, ಇವರಿಲ್ಲ, ಇವ್ರಿಗೆ ಅದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಆ ಆಟದ ಸಲುವಾಗಿ ಸರಿ ಇವರು ಮನೆ ಮಾರು ಬಿಟ್ಟು ಬಂದಾರೆ, ಕೆಲವು ಕುಟುಂಬ ಬಿಟ್ಟುಕೊಂಡು ಬಂದಾರೆ. ಅವ್ರು ಎಂದೂ ಆ ಕಡೆ ಯೋಚನೆ ಮಾಡಿಲ್ಲ. ಇದೊಂದು ಏನೋ ಒಂದು ಸೇವೆಪ್ಪ, ಕೃಷ್ಣ ದೇವರು, ದೇವರ ಸೇವೆ ಅಂತ ಹಿಂಗೆ ಬಂದುಬಿಟ್ರೆ ಅವರೆಲ್ಲ. ಆ ಕಾರಣದಿಂದ ಈ ಕಲೆಗಳನ್ನು ದೇವರು ಅಂತ ತಿಳ್ಕೊಂಡು ಬಂದದ್ರಿಂದ ಅವತ್ತು ಅವ್ರು ಉಳಿಸೋದಕ್ಕೆ ಸಾಧ್ಯ ಆಗಿಬಿಡ್ತದೆ ಅವ್ರಿಗೆ. ಅವಾಗ ಯಾವ ಸರ್ಕಾರ ಇಲ್ಲ, ಯಾರೂ ಇಲ್ಲ, ಏನಿಲ್ಲ, ನಿಮ್ಮ ನಮ್ಮಂಥವ್ರು ಏನಾರ ಕೊಟ್ಟರು ಬಂದ್ರೆ ಸರ್ ಕೈಲಿಂದ ಹಾಕಿ ಮಾಡ್ತಾ ಇದ್ರು ಅವರೆಲ್ಲ ಬಂದರು. ಆದರೆ ಅದೇ ಥರ ಕಾಲ ಇನ್ನು ಮುಂದೆನೂ ಇರ್ತದೆ ಅಥವಾ ಹಂಗೆ ಇರಬೇಕು ಅಂತ ನಾವು ಬಯಸಬಾರ್ದು. ಆವಾಗೂ ರಾಜರುಗಳದ್ದು ಸಹಾಯ ಮಾಡಿದ್ದಾರೆ, ಕಿತ್ತೂರು ದೊರೆಗಳು, ಇದೆಲ್ಲ ಇತಿಹಾಸ ಹೇಳ್ತದೆ. ಹಾಗೂ ಅವರನ್ನು ಅವಲಂಬಿಸಿಕೊಂಡಿದ್ದರು, ಅವರು ರೈತನನ್ನು ಅವಲಂಬಿಸಿಕೊಂಡಿದ್ದರು. ಈಗೂ ಅವರಿಗೆ ಅವಲಂಬನೆ ಬೇಕು, ಸರ್ಕಾರದ ಬೇಕು, ವಿದ್ವಾಂಸರದ್ದು ಬೇಕು, ಸಾರ್ವಜನಿಕರದ್ದು ಬೇಕು. ಈ ನಿಟ್ಟಿನೊಳಗೆ ನಾವು ಜಾನಪದ ಅಧ್ಯಯನಕಾರರಾಗಿ ಏನು ಮಾಡಿದ್ದೀವಿ ಅಂತ ಕೇಳಿದರೆ, ಆ ಕಲಾವಿದರಿಗೆ ನೋಡಿರಿ ಸರ್, ಇತ್ತೀಚೆಗೆ ಈ ಪ್ರಶಸ್ತಿಗಳು ಬೇಕು, ಆ ಸಂದರ್ಭದಲ್ಲಿ ಆಯ್ಕೆ ಸಮಿತಿಯಲ್ಲಿ ನಾವು ಇರ್ತೇವೆ, ಒಳ್ಳೊಳ್ಳೆಯ ಕಲಾವಿದರನ್ನು ಆರಿಸೋದು, ಅವರಿಗೆ ಪ್ರಶಸ್ತಿ ಬಹುಮಾನ. ಬರೀ ಸರ್ಟಿಫಿಕೇಟ್ ಅವರಿಗೆ ಮುಖ್ಯ ಅಲ್ಲ, ಹಣದ ಸಹಾಯ ಬೇಕಾಗ್ತದೆ, ಡ್ರೆಸ್ ಕೊಡಿಸ್ಬೇಕಾಗ್ತದೆ, ವೇಷಭೂಷಣಗಳು ಅಂತೀವಲ್ಲ ಅವರ ವಾದ್ಯ ಇತ್ಯಾದಿ ಸಲಕರಣೆ ಕೊಡಿಸ್ಬೇಕಾಗ್ತದೆ. ಸರ್ಕಾರದಿಂದ ಈ ಥರದ್ದು ಮಾಡುವಂಥ ಪ್ರಯತ್ನನೂ ಕೂಡ ನಾವು ಮಾಡಿದ್ದೀವಿ. ಅಲ್ಲದೆ ಕೋವಿಡ್ ಇತ್ಯಾದಿ ಎಲ್ಲ ನಡೆದಾಗ ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಇದೆ, ಎಚ್ ಎಲ್ ನಾಗೇಗೌಡರು ಸಂಸ್ಥಾಪಿತವಾದದ್ದು, ಅದರ ಮೂಲಕ ಅಲ್ಲಿಯ ಅಧ್ಯಕ್ಷರ ಸಹಾಯ ತಗೊಂಡು ನಾನೇ ಕೋವಿಡ್ ಸಂದರ್ಭದಲ್ಲಿ ಈ ಗೋಕಾಕದ ಸುತ್ತಮುತ್ತ ಇರತಕ್ಕಂಥ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ, ಒಂದು ಎರಡು ನೂರು ಕಲಾವಿದರನ್ನು ಆಯ್ಕೆ ಮಾಡಿ ಅವರಿಗೆ ಆಹಾರದ ಕಿಟ್ಟನ್ನು ಕೊಡುವಂಥ ಪ್ರಯತ್ನ ಆ ಸಂದರ್ಭದಲ್ಲಿ ಮಾಡಿದ್ದೀವಿ. ಅವರಿಗೆ ಮಾಸಾಸನ ಮೊದಲ 500 ಇತ್ತು, 1000 ಆಗಿತ್ತು, 1500 ಆಗಿತ್ತು, ಈಗ 2000 ಮಟ್ಟಿಗೆ ಬಂದಿದೆ. ಹಿಂಗೆ ಒಂದು ಮಟ್ಟದಲ್ಲಿ ಸರ್ಕಾರದಿಂದ ಅವರನ್ನು ಸರ್ಕಾರಕ್ಕೆ ಪರಿಚಯ ಮಾಡಿಸಿ ಮತ್ತು ಶಿಫಾರಸು ಮಾಡಿ ಇದೆಲ್ಲ ಸರ್ಕಾರ ಅವ್ರಿಗೆ ಕೊಡಬೇಕು, ಪಾಸ್ಗಳನ್ನು ಕೊಡಬೇಕು, ಅವ್ರ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಬೇಕು, ತಕ್ಕ ಮಟ್ಟಿಗೆ ಸರ್ಕಾರ ಮಾಡ್ತಾ ಇದೆ. ಆದರೆ ಎಲ್ಲನೂ ಸರ್ಕಾರ ಎಲ್ಲ ಕಲಾವಿದರಿಗೆ ಮಾಡೋದಕ್ಕಾಗೋದಿಲ್ಲ. ಭಾಳಷ್ಟು ಕಲಾವಿದರು ಸರ್ ಭಾಳಷ್ಟು ಅದಾರೆ. ಇಲ್ಲೇ ಜಮಖಂಡಿ ಹತ್ತಿರ ನಾವಲ್ಗೆ ಅಂತ ಊರದ, ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಮನೆಯಾಗಿದ್ದವರೆಲ್ಲ ಕಲಾವಿದರು, ಅವರೆಲ್ಲರ ಯೋಗಕ್ಷೇಮ ಸರ್ಕಾರ ನೋಡ್ಕೊಳ್ಳಿ ಅಂತ ಹೇಳಿದರೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅವರು ಕೆಲವರು ವೃತ್ತಿ ಕಲಾವಿದರಾಗಿದ್ದುಕೊಂಡು ಬೇರೆ ಉದ್ಯೋಗ ಅವಲಂಬಿಸಿಕೊಂಡೇ ಇದ್ದಾರೆ. ಆದರೆ ಸರ್ಕಾರ ಆಗಲಿ, ಜನಗಳಾಗಲಿ, ಸಾರ್ವಜನಿಕರಾಗಲಿ ಅವರ ಬದುಕಿಗೆ ಒಂದಿಷ್ಟು ಸಹಾಯ ಪೋಷಣೆ ಅನ್ನತಕ್ಕಂಥ ರೀತಿಯಲ್ಲಿ ಅಷ್ಟೇ ಇಡೀ ಬದುಕನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಮಟ್ಟದಲ್ಲಿ ವಿದ್ವಾಂಸರು ಸರ್ಕಾರ ಅವರಿಗೆ ಸಹಾಯ ಮಾಡ್ತಾ ಬಂದಿದೆ. ಆದರೆ ಈ ಸಹಾಯ ಸಾಕಾಗೋದಿಲ್ಲ, ಇನ್ನೊಂದಷ್ಟು ಸಹಾಯ ಬೇಕು ಅಂತ ಹೇಳಿ ನಮ್ಮೆಲ್ಲರ ಒತ್ತಾಯ ಇದೆ ಸರ್ಕಾರದ ಮೇಲೆ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಿದರೆ ಅಲ್ಲಿ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ಈಗ ನಾವೊಂದು ಚಿಕ್ಕ ಪ್ರಶ್ನೆ, ಇದು ನಿಮಗೆ ಗೊತ್ತಿದ್ದ ವಿಷಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅದನ್ನು. ಯಾಕೆಂದರೆ ಯಾವ ಸರ್ಕಾರಕ್ಕೂ ಕುಂಡಿಸಿ ಕೂಡ ಹಾಕೊಂಡು ನಾವು ಸಾಧ್ಯ ಇಲ್ಲ. ಆದರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದ. ಯಾಕೆ ಹೆಂಗೆ ಸಾಧ್ಯ ಅದ ಅಂತಂದ್ರೆ, ಈಗ ನೋಡ್ರಿ, ನಮ್ಮ ಸಿದ್ದರಾಮಯ್ಯವರು ಸ್ವತಃ ಹೇಳ್ತಾರೆ, ನಾವು ವರ್ಷಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ 4 ಲಕ್ಷದಿಂದ 4.5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕಳಿಸ್ತೀವಿ. ಅದರಲ್ಲಿ ಕೇವಲ ನಮಗೆ 1 ರೂಪಾಯಿದ್ರೆ 13 ಪೈಸೆ ಮಾತ್ರ ಹೊಳೆ ಬರ್ತದೆ ಅಂತಾರೆ. ಈಗ ಏನಾಗಿದೆ, ರೈತರಿಗೆ ಮಾರ್ಕೆಟ್ ಇಲ್ಲ, ಅವ್ರು ಬೆಳೀತಾರೆ ಸಾಕಷ್ಟು, ಬೆಳೆದಾಗ ರೇಟೇ ಇರುವುದಿಲ್ಲ. ಅಂದಾಗ ಆ ರೈತ ಉಳಿಬೇಕಾಗ್ಯದ. ರೈತನೇ ಇವತ್ತೆಲ್ಲ ಇಡೀ ದೇಶದ ವ್ಯವಸ್ಥೆಗೆ ಆಧಾರ. ಇವತ್ತು ಯಾರು ನೀವು ಕಲಾಕಾರರು ಮತ್ತೆ ಏನಿದ್ದು ಅವ್ರು ಬೇಸೋರು, ಅವ್ರು ಅನ್ನ ತೆಗಿತಾರಂತೇಳಿ ನಾವು ಊಟ ಮಾಡ್ತಿದ್ದೀವಿ. ಆ ರೈತಗ ಮಾರ್ಕೆಟ್ ಇಲ್ಲ ಅಂತಂದ್ರೆ ಅವ್ನು ಪಾಪ ಹೆಂಗೆ ಬದಸ್ಲಿಕ್ಕೆ ಸಾಧ್ಯ ಇದೆ? ಸರ್ಕಾರಕ್ಕಂತೂ ಸಾಧ್ಯ ಇಲ್ಲ ಬದಸ್ಲಿಕ್ಕೆ. ಯಾಕಂದ್ರೆ ಇವತ್ತು ನಮ್ಗೆ 10 ಕಿಲೋ ಅಕ್ಕಿ ಕೊಡ್ತೀವಿ, ಏನೋ ಗ್ಯಾರಂಟಿ ಕೊಡ್ತೀವಿ, ಏನೋ ಮಾತಾಡ್ತಾರಲ್ಲ, ಯಾರು ರೊಕ್ಕದು? ನಮ್ಮ ರೊಕ್ಕ, ನಮ್ಮ ಟ್ಯಾಕ್ಸ್. ಅದಕ್ಕೆ ನಾವೇನು ಹೇಳೋದಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ನಿಮ್ಮಂಥ ಹಿರಿಯರಿಂದ ಅನುಭವಿಗಳಿಂದ ಮಾತಾಡ್ಸೋ ಯಾಕೆ ಹಸ್ತಾ ಇದ್ದೀನಿ ವಿಷಯ ಅಂದ್ರೆ, ಅವ್ರಿಗೆ ಸಾಧ್ಯ ಇದೆ ಬೆಲೆಯನ್ನ ಒಂದು ಏನಪ್ಪ ಕಾನೂನನ್ನಾಗಿ ಮಾಡಿ, MSP ಅಂತ ನಾವು ಮಿನಿಮಮ್ ಪ್ರೈಸ್ ರೇಟ್,
ಅದನ್ನ ರೈತಕ್ಕೆ ಸಿಗುವಂಗ ಅದು ದಲಾಲಿ ವ್ಯವಸ್ಥೆ ಐತೆ ನಮ್ಮಲ್ಲೇ. ಈ ನಲಗಿನ ಜನ ದಲಾಲ ಜನ ಹೆಚ್ಚು ಹೊಡ್ಕೊಂಡು ಹೋಗ್ಬೇಕು. ಇದು ಹೋಗೋದಕ್ಕೆ ಸಿಂಪಲ್ ಅದ ರೀ, ಏನಿಲ್ಲ ಸರ್ ಅದಕ್ಕೆ. ಅವ್ರು ಹೋಗಂದ್ರೆ ಹೋಗ್ಲಿಕ್ಕೆ ಸಾಧ್ಯಿಲ್ಲ. ಪ್ರತಿಯೊಂದು ಹಳ್ಳಿಗೆ ಗೋಡಾವರ ಮುಖ್ಯ, ಯಾಕಂದ್ರೆ ರೈತಿಗೆ ಬೆಳಿತಾನೆ, ಅವ್ನ ಮನೆಗಳ ಜಾಗ ಇರೋದು, ಅವ್ನ ದನ ಅವ್ನ ಮಕ್ಕಳಿಗೆ ಜಾಗ ಇರೋದಿಲ್ಲ ರೀ. ಅಂದಾಗ ಅದು ಬೆಳೆದ ಬೆಳೆ ಇಟ್ಕೊಳಕ್ ಸಾಧ್ಯಿಲ್ಲ. ಅದಕ್ಕೆ ಪ್ರತಿಯೊಂದು ಹಳ್ಳಿಗೆ ಗೋಡಾವನ ಒಂದು ಕೆರೆ ಮಾಡಿಕೊಟ್ರಪ್ಪ ಅಂತಂದ್ರ ಈ ಸರ್ಕಾರ ಅಲ್ಲಿ ಪಂಚಾಯತಿ ಇರ್ತದ, ಪಂಚಾಯತಿ ಒಳಗೆ ಏನಪ್ಪ ಅಲ್ಲಿ ಆ ಊರಿನ ಹುಡುಗರು ಇರ್ತಾರೆ ಮಾಡ್ತಾರೆ, ಅವ್ರ ಉದ್ಯೋಗ ಆಗ್ತದೆ. ಅಲ್ಲಿ ಕಾಳುಗಳು ಕಾವರಾಗಿ ಉಳಿತಾವ, ತಮ್ಮ ಮಾರ್ಕೆಟ್ಗೆ ಯಾವ ರೇಟ್ ಬರ್ತದೆ ಆ ಮಾರೋದಕ್ಕೆ ಅವ್ರಿಗೆ ಅವಕಾಶ ಆಗ್ತದೆ. ಮಿನಿಮಮ್ ಅದು ಬಾಡಿಗೆ ಕೊಟ್ಟರೆ ಆ ರೈತ ಬದುಕ್ತಾರೆ, ರೈತನ ಜೊತೆ ನಾಲ್ಕು ಮತ್ತು ಮಕ್ಕಳು ಉದ್ಯೋಗ ಆಗ್ತಾರೆ ಈ ದಿಸೆಯಲ್ಲಿ. ಮತ್ತು ಅದೊಂದು ನಮ್ಮ ಮೇನ್ ಉದ್ಯೋಗ ಈ ದೇಶ ಉದ್ಯೋಗ ಕೃಷಿ ರೀ. ಈವನ್ ಮೊನ್ನೆ ಕೋವಿಡ್ ನೀವು ಹೇಳಿದ್ರಲ್ಲ, ಕೋವಿಡ್ದೊಳಗೆ ಆ್ಯಕ್ಚುಯಲ್ ಅದು 3.5-4% ಅಂತ ಅದು ಕೊಡ್ಕೋತ ಬಂದದ್ರಿ. ಆ ಸಂದರ್ಭ ಇಡೀ ನಮ್ಮ ದೇಶದ ಎಲ್ಲ ಉದ್ಯೋಗ ಬಿದ್ದೋಗ್ಬಿಟ್ಟಿದ್ದು, ಏನೂ ಇರಲಿಲ್ಲ. ಅದಕ್ಕೆ ನಾವೇ ನೋಡಿದೀಗ ಅವ್ರಿಗೆ ಮಿನಿಮಮ್ ಫ್ರ್ಯಾಕ್ಸ್ ರೇಟ್ ಕೊಡ್ರಿ, ಮತ್ತು ನಾಲ್ಕು ಹಳ್ಳಿಗೆ ಒಂದು ಪಿ ಯು ಸಿ ತರಕ್ಕೆ ಕಾಲೇಜ್ ಕೊಡ್ರಿ. ನೀವು ಮುಖ್ಯವಾಗಿ ಕೊಡಬೇಕು ಐದು ಎರಡ. ನೀವು ಇವತ್ತು ಆ ರೋಡ್ ಮಾಡ್ತಾ ಇದ್ದು ಬೇಕು, ಅದಿಲ್ಲ ಅಂತಲ್ಲ, ಅದು ರೋಡೇ ಎಲ್ಲ ಅಲ್ಲ, ರೋಡೇ ಎಲ್ಲ ಅಲ್ಲ, ಬ್ರಿಡ್ಜ್ ಬೇಕು ನಮ್ಗೆ ಹೌದು, ಆದ್ರೆ ಅಲ್ಲ ಇಲ್ಲ ಅಲ್ಲ. ನಮ್ಮ ತಂದೆ ತಾಯಿ ನಮಗೆ ಮುಖ್ಯ, ದುಡ್ಡು ಮುಖ್ಯ, ದುಡ್ಡನ್ನ ಎಲ್ಲ ಅಲ್ಲ, ಯಾಕಂದ್ರೆ ದುಡ್ಡಿನ ಮೀರಿತಂದಿರ್ತದೆ, ದುಡ್ಡು ಅವಶ್ಯ, ಅದು ಅವಶ್ಯ. ಹಂಗೆ ಪ್ರತಿಯೊಂದು ಹಳ್ಳಿಗೆ ಒಂದು ಗೋಡವನ್ನ, ನಾಲ್ಕು ಹಳ್ಳಿಗಳಿಗೆ ಒಂದು ಸ್ಕೂಲ್ ಮಾಡಿದ್ರಪ್ಪ ಅಂದ್ರೆ ಈ ಆಟೋಮೆಟಿಕಲಿ ಕಲಾಕಾರ ಬದುಕ್ತಾರೆ ರೀ. ಯಾಕಂದ್ರೆ ಇವತ್ತಿನ ಜನಪದಿಯರು ಎಲ್ಲಿ ಅವ್ರು ನಿಮ್ಮ ನಾವು ಇವತ್ತು ಇವತ್ತು ರಾಮಾಯಣದ ದೃಶ್ಯ ತೊಗೊಂಡ್ರೆ ಮಾಡ್ತಾ ಹೋಗುವಂಥದ್ದು, ಈ ಒಂದು ಬಯಲಾಟ ರೂಪದಲ್ಲಿ ಸಣ್ಣ ರೂಪ ಮಾಡ್ಕೊಂಡು ಹೋಗುವಂಥದ್ದು. ತಾವು ಹೇಳ್ದಂಗೆ ಈ ಕಲಾವಿದರೆಲ್ಲ ಕೃಷಿಕರೇ, ಕೃಷಿಕರಲ್ಲ ರೀ, ಕಲಾವಿದರೆಲ್ಲ ಕೃಷಿಕರು. ಮತ್ತು ನೀವು ಹೇಳಿದ್ದು ಎಷ್ಟು ಸತ್ಯ ಅಂತ ಹೇಳಿದ್ರೆ, ಮತ್ತು ಎಷ್ಟು ಸರಳ ಅಂದರೆ, ಸರ್ಕಾರ ಇಚ್ಛೆ ಮಾಡಿದರೆ ನಾಳೆನೂ ಮಾಡ್ಬೋದು, ಮಾಡ್ಬೋದು ರೀ. ಈಗ ನೋಡ್ರಿ ಅದಾನಿ ಅಂತವ್ರಿಗೆ, ಅದಾನಿ ಅದಾನಿ ಅವರಿಗೆ ಒಂದು ಮಾತು ನಿಮಗೆ, ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ಗಳಿಗೆ ಮೊನ್ನೆ 16,00,000 crore ರಿಟರ್ನ್ ಅಪ್ ಮಾಡಿದ್ರು, ಬಿಟ್ಬಿಟ್ರು ಅವ್ರು. ಹೌದು, ಬರೀ 72,000 crore ಸಾಲ ಮನ್ನಾ ಮಾಡಿದ್ರು, ಇಡೀ ದೇಶನ ಟೀಕಾ ಮಾಡಿತ್ತು ಅದನ್ನ ಸೋನಿಯಾ ಸರ್ಕಾರವನ್ನು, ಸೋನಿಯಾ ಸರ್ಕಾರವನ್ನು. ಇವತ್ತು 16,00,000 crore ರಿಟರ್ನ್ ಅಪ್ ಮಾಡಿದ್ರು, ಮಾಡಿದ್ರು ಸಹಿತ ಯಾರೊಬ್ಬರು ಮಾತಾಡಿಸ್ತಾ ಇಲ್ಲ. ನಾವು ಅನ್ನೋದೇನು, ಅದ 16,00,000 ನಮ್ಮ ಶಿಕ್ಷಣಕ್ಕೆ ಮತ್ತು ಗೋಡೌನ್ ರೂಪಾಯಿ ಮಾಡಿದ್ರೆ ನಮ್ಮ ರೈತರಲ್ಲಿ ಬೆಳೆದು ಬೆಳಿಗ್ಗೆ ರೇಟ್ ಸಿಗ್ತದೆ, ಮೊದಲು ಕುಂಬಾರಿಗೆ ಬೆಳೆದಿದೆ, ಕಂಬಾರಿ ಗ್ರಾಮೀಣ ಕುಲಕಸಬುಗಳೆಲ್ಲ ಬೆಳೆದು ಬೆಳೆದು ದೇಶದ ಉದ್ದಾರ ಆಕತಿ, ಹಳ್ಳಿಗಳ ಉದ್ದಾರ. ಗಾಂಧೀಜಿ ಅವರು ಹೇಳಿದ್ದ ಅದನ್ನೇ, ವಿನೋಬಾ ಹೇಳಿದ್ದ ಅದನ್ನೇ. ಆದ್ರೆ ಇವ್ರು ಮಾತಾಡ್ತಾರೆ, ಆದ್ರೆ ಮಾಡ್ತಾ ಇಲ್ಲ. ರೈತನ ಉದ್ದಾರ ಅಂತಾರೆ, ದೇಶದ ಬೆನ್ನೆಲು ಬರ್ತಾರೆ, ಅವನ ಬೆನ್ನೆಲುಬ ಮುರಿದು ಬಿಟ್ಟಿದೆ ಸರ್ಕಾರ. ಅದಕ್ಕೆ ಈ ದಿಸೆಯಲ್ಲಿ ತಮ್ಮ ಸಲಹೆ ಸೂಚನೆ ಏನು ಸರ್? ನಾವು ನಿಮಗೆ ಅದೇ ಇದನ್ನ ಮಾಡಬೇಕಾದದ್ದು ಸರ್ಕಾರ ಮಾಡಬೇಕು ಸರ್. ಇನ್ನೊಂದು ಹೇಳ್ತೇನೆ ನಿಮಗೆ, ಈಗ ಜಾನಪದ ಯೂನಿವರ್ಸಿಟಿ ಆಯಿತು, ಬಹುಶಃ ಜಗತ್ತಿನಲ್ಲೇ ಮೊಟ್ಟ ಮೊದಲ ಯೂನಿವರ್ಸಿಟಿ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸಿಗ್ಗಾಮ ಹತ್ರ ತಮಗೆ ಗೊತ್ತಿದೆ, ಹಾವೇರಿ ಒಳಗೆ. ಅದು ಜಾನಪದ ಯೂನಿವರ್ಸಿಟಿ ಅದು ಸ್ಥಾಪನೆ ಆಗುವಲ್ಲಿ ಮುಖ್ಯವಾಗಿ ಮುಂದೆ ಇರತಕ್ಕಂಥವರು ಈಗ ಸರ್ವಾಧ್ಯಕ್ಷರಾಗಿದ್ದಾರಲ್ಲ ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರುಚಿ ಅವರು, ಅವರ ಜೊತೆಗೆ ನಾನು ಇದ್ದೆ. ಮೊಟ್ಟ ಮೊದಲು ನಾವು ಇಬ್ಬರೇ ಇದ್ದವರು. ಅದನ್ನು ಶುರು ಮಾಡೋದಕ್ಕೆ ಒಂದು ದೊಡ್ಡ ಕತೆ ಇದೆ, ಅಷ್ಟೆಲ್ಲ ಬೇಡ. ಆದರೆ ಎಮ್ ಎ ಜಾನಪದ ವಿದ್ಯಾರ್ಥಿಗಳು, ಸರ್ ನಮಗೆ ನೌಕರಿ ಇಲ್ಲ, ಏನು ಮಾಡೋಣ ಅಂತ ಬಂದಾಗ ಇದು ತಲೆಯಾಗಿ ಬಂದು ಹುಬ್ಬಳ್ಳಿ ಒಳಗೆ ಇದು ಶುರುವಾಯಿತು. ಆಯಿತು ಸರಿ, ಈ ಜಾನಪದ ಯೂನಿವರ್ಸಿಟಿ ಪ್ರಣಾಳಿಕೆ ಹೆಂಗಿರಬೇಕು ಅಂತ ಹೇಳಿ ನಾನೇ ಬರೆದಿದ್ದೆ ಅದನ್ನು, ಸರ್ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ಏನಂತ ಹೇಳಿದ್ರೆ, ಜಾನಪದ ಯೂನಿವರ್ಸಿಟಿ ಅಂದರೆ ನಮ್ಮ ಹಳ್ಳಿಗರಿಗೆ ಸಂಬಂಧಪಟ್ಟದ್ದು, ಹಳ್ಳಿಯ ಕಲೆಗಳಿಗೆ, ಜಾನಪದಕ್ಕೆ ಜಗತ್ತಿನಲ್ಲಿ ಇಲ್ಲ. ಆದರೆ ಅಧ್ಯಯನ ಪೀಠಗಳದಾವೆ, ಜಾನಪದ ವಿಭಾಗಗಳದಾವೆ, ಜಾನಪದ ಕೇಂದ್ರಗಳದಾವೆ, ಜಾನಪದ ಅಕಾಡೆಮಿ ಇದಾವೆ, ಜಾನಪದ ಪರಿಷತ್ ಅದಾವೆ. ಹಂಗಾರೆ ವಿಶ್ವವಿದ್ಯಾಲಯ ಯಾಕೆ ಬೇಕು, ಯಾಕೆ ಬೇಕು ಅಂತ ಕೇಳಿದ್ರೆ, ಅಲ್ಲಿ ಈ ಉಳಿದ ಯೂನಿವರ್ಸಿಟಿಗಳಲ್ಲಿ ಇದ್ದ ಹಾಗೆ ಅಲ್ಲಿ ಲೆಕ್ಚರ್ ಕೊಡೋದು, ಪಾಠ ಮಾಡೋದು, ಏನೇನು ಇದು ನಡೆದ್ರೂ ಕೂಡ ಅಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡಿದವರು ಬೇಕಾಗಿಲ್ಲ. ಅಲ್ಲಿ ಈಗ ಒಬ್ಬ ಪಾರಿಜಾತ್ ಕಲಿಸಬೇಕಾದ್ರೆ ಒಬ್ಬ ಹಳ್ಳಿಯವ ಇರ್ತಾನೆ, ಅವ್ನು ಹಳ್ಳಿಯವ ಅಲ್ಲಿ ಮಾಸ್ತರಾಗಿ ಬರಬೇಕು, ಅವ್ನಿಗೆ ಯು ಜಿ ಸಿ ಪಗಾರ ಕೊಡಬೇಕು, ಯು ಜಿ ಸಿ ಪ್ರಕಾರ ಕೊಡಬೇಕು. ಮತ್ತು ಅಲ್ಲಿ ಕಲ್ಯಾಕ್ ಬಂದಂಥ ವಿದ್ಯಾರ್ಥಿಗಳಿಗೆ ನಾಳೆ ಅವರಿಗೆ ಜಾಬ್ ಸಿಗಬೇಕಂದ್ರೆ, ಅವರು ಕಲಾವಿದರಾಗಿ ಹೊರಬಂಬೇಕಾದ್ರೆ ಅವರು ಸ್ಟೈಪಂಡು ಇದೆಲ್ಲ ಕೊಡಬೇಕು. ಈ ಥರ ಯೂನಿವರ್ಸಿಟಿ ಸ್ಥಾಪನೆ ಆಗಬೇಕು, ಯೂನಿವರ್ಸಿಟಿಯಲ್ಲಿ ಇದು ನಡಿಬೇಕು ಅಲ್ಲಿ ಅಂತ ನಾವು ಪ್ರಣಾಳಿಕೆಯಲ್ಲಿ ಎಲ್ಲ ಬರೆದಿದ್ದೀವಿ, ಆರಂಭದಲ್ಲಿ ಎಲ್ಲ ಒಪ್ಕೊಂಡ್ರು. ಆಮೇಲೆ ಏನಾಯಿತು ಅಂತ ಹೇಳಿ, ಇನ್ನೇನು ಯೂನಿವರ್ಸಿಟಿ ನಮಗೆ ಕೊಡಬೇಕನ್ನೋ ಒಂದು ಸಂದರ್ಭದೊಳಗೆ ಏನಾಯಿತು, ಯೂನಿವರ್ಸಿಟಿಯಲ್ಲಿ ಸಂಶೋಧನೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಯೂನಿವರ್ಸಿಟಿ ಎಮ್ ಎ ಥರ ಕ್ಲಾಸ್ಗಳು ನಡೀಲಿಲ್ಲ ಅಂತ ಹೇಳಿದ್ರೆ, ಪಿ ಎಚ್ ಡಿ ಕೊಡಲಿಲ್ಲ ಅಂತ ಕೇಳಿದ್ರೆ, ಯು ಜಿ ಸಿಯಿಂದ ನಮಗೆ ಬರೋದಿಲ್ಲ, ಗ್ರ್ಯಾಂಟ್ಸ್ ಬರೋದಿಲ್ಲ ಅಂತ ಹೇಳಿದ್ರು. ಸರ್ ನಮಗೆ ಯು ಜಿ ಸಿ ಬೇಕಾಗಿಲ್ಲ, ಕರ್ನಾಟಕ ಸರ್ಕಾರ ಮಾಡಿರಿ, ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕಂದು. ಅವ್ರು ಅವಾಗ ಕೇಳಲಿಲ್ಲ.
ಇಲ್ಲ ಅದು ಯು ಜಿ ಸಿಯಿಂದ ನ್ಯೂ ದೆಲ್ಲಿಯಿಂದ ಅದಕ್ಕೆಲ್ಲ ಗ್ರ್ಯಾಂಟ್ಸ್ ಬರಬೇಕಾದ್ರೆ ಈ ಥರ ನಡಿಬೇಕು ಅಂತಂದರು. ನಮಗೂ ಯೂನಿವರ್ಸಿಟಿ ಆಗಲಿ ಮುಂದೆ ನೋಡೋಣ ಅಂತನ್ನುವಂಥ ಭಾವನೆಯೂ ಕೂಡ ಒಂದು ಇರೋದರಿಂದ ನಾವು ಹ್ಞೂ ಅಂದ್ಬಿಟ್ಟಿವಿ. ಅದು ಯೂನಿವರ್ಸಿಟಿ ಆಯಿತು. ಯೂನಿವರ್ಸಿಟಿ ಆದಮೇಲೆ ಈಗೇನಾಗಿದೆ ಅಂದರೆ 10ರಲ್ಲಿ 11 ಆಗಿಬಿಟ್ಟಿದೆ. ಹೌದು, ಅಲ್ಲಿ ಕಲಾವಿದರಿಗೆ ಏನೂ ಇಲ್ಲ, ಈಗ ಇದ್ದಂಥವರಿಗೆ ಪಗಾರ ಕೊಡೋದಕ್ಕಾಗ್ತಾ ಇಲ್ಲ ಸರ್ಕಾರ, ಹಾಗೆ ಯಾಕಾರ ಮಾಡಿದೀವಪ್ಪ ಅಂತಕ್ಕಂಥ ಬೇಸರ ಬರ್ತಾ ಇದೆ ಸರ್ ಈಗ. ಅಂದರೆ ಹಿಂಗೆ ಆಗಬಾರ್ದು. ನಾವು ಈಗ ವಿದ್ವಾಂಸರಾಗಿರ್ತಕ್ಕಂಥವರು ಒಂದು ಯೂನಿವರ್ಸಿಟಿ ಹೇಗಿರಬೇಕು ಅನ್ನೋದನ್ನು ಮುಂದಾಲೋಚನೆ ಮಾಡಿ ಪ್ಲ್ಯಾನ್ಗಳನ್ನು ಕೊಟ್ಟಾಗ ಅದನ್ನು ನಾವು ಅವ್ರ ಕಾರ್ಯರೂಪಕ್ಕೆ ತಂದರೆ ಅಲ್ಲಿ ಕಲಾವಿದರಿಗೆ ಉಪಯೋಗ ಆಗ್ತದೆ, ನಮ್ಮ ರೈತರಿಗೂ ಉಪಯೋಗ ಆಗ್ತಾಯಿತ್ತು. ಈಗ ಅಂಥದ್ದು ಏನೂ ಆಗ್ತಾನೇ ಇಲ್ಲ ಅಲ್ಲಿ. ಆದ್ರೆ ನಾವು ಹಂಗೆ ಯೂನಿವರ್ಸಿಟಿ ಆಗಿದೆ, ಯೂನಿವರ್ಸಿಟಿ ಕಟ್ಟಿದ್ದೇವೆ ಅಂತ ಹೇಳ್ಕೊಂತ ಹೊಂಟ್ಬಿಟ್ಟಿದ್ದೇವೆ. ಹೀಗಾಗಿ ನಮ್ಮ ದೇಶದಲ್ಲಿ ನಾವು ಪ್ಲ್ಯಾನ್ಗಳನ್ನು ಕೊಡ್ತೀವಿ, ವಿಚಾರಗಳನ್ನು ಮಾಡ್ತೇವೆ, ಹೇಳ್ತೇವೆ, ಮುಂದಿನದನ್ನು ಕೂಡ ಹೇಳ್ತೇವೆ. ಆದರೆ ಕಾರ್ಯರೂಪಕ್ಕೆ ತರುವಲ್ಲಿ ಬಹುಶಃ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಕೊರತೆಯಿಂದಾಗಿ ಹೀಗೆಲ್ಲ ಆಗ್ತಾ ಇದೆ ಅಂತ ನಾನು. ಇಚ್ಛಾಶಕ್ತಿ ಕೊರತೆ ಅಲ್ಲ, ಅತ್ಯಂತ ಸ್ವಾರ್ಥತನದಿಂದಾಗಿ ಇವತ್ತು ಅದಂತೂ ಅದನ್ನ ಬಿಡಿಸಿ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ಅವರಿಗೆ ಸರ್ ನಿಮಗೆ ಹೇಳ್ಬೇಕಾದ್ರೆ ನಿಮಗೂ ಗೊತ್ತಿದೆ, ನಾವೆಲ್ಲ ಕಲಾವಿದರು ಹಂಗಿರ್ಬೇಕು ಹಿಂಗಿರ್ಬೇಕು, ನಮ್ಮ ಎಜುಕೇಷನ್ ಸಿಸ್ಟಮ್ ಹೊಸ ರೀತಿಯಲ್ಲಿ ಇರಬೇಕು, ದೇಶ ಮುಂದೆ ಹೋಗಬೇಕು, ಪ್ರಗತಿ ಆಗಬೇಕು, ಇನ್ನೊಂದರ ಜೊತೆ ಕಾಂಪಿಟಿ, ಇವೆಲ್ಲ ನಾವು ಮಾತಾಡ್ತೀವಿ. ಅದಿನ್ನೂ ರಾಜಕಾರಣಿಗಳು ಮಾತಾಡ್ತಾರೆ, ಅದು ಬೇಕಾಗಿಲ್ಲ. ಇವತ್ತು ಅವ್ರು ಏನಂತಾರೆ, ಜ್ಯೋತಾವ್ರವರು ಮ್ಯಾಲಕ್ಕೆ ಬರಬಾರ್ದು, ಜ್ಯೋತಾವ್ರವರು ಹೈಯರ್ ಎಜುಕೇಷನ್ ತೊಗೋಬಾರ್ದು. ನೀವು ಶಾಣ್ಯಾರಾದರೆ ನನ್ನ ಪ್ರಶ್ನೆ ಮಾಡ್ತೀರಿ, ನೀವು ಯಾರು ಅಂತ ಕೇಳ್ತೀರಿ, ನಿನಗೆ ಯಾಕೆ ಓಟ್ ಕೊಡಬೇಕಂತ ಕೇಳ್ತೀರಿ, ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ತೀರಿ. ಅದಕ್ಕೆ ನಿಮ್ಮನ್ನು ಅಲ್ಲೇ ಇಟ್ಬಿಡೋದು, ನಿಮ್ಮನ್ನು ದಡ್ರನ್ನಾಗೇ ಇಡೋದು, ಇವರು ಕುರ್ಚಿ ಮೇಲೆ ಕೊಡಿರೋದು. ಈ ಮನೋಭಾವ ಇದು ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ, ಇವತ್ತಿಗೂ ಇದೆ. ಹೀಗಾಗಿ ನಮ್ಮಲ್ಲಿ ಏನನ್ನು ಮಾಡೋಕ್ಕಾಗ್ತಾ ಇಲ್ಲ ಸರ್. ಬರೀ ನಾವು ನಮ್ಮ ಕೊರತೆಗಳನ್ನು, ನಮ್ಮ ಮರುಕವನ್ನು, ನಮ್ಮ ಆತಂಕವನ್ನು, ನಮ್ಮ ತಲ್ಲಣಗಳನ್ನು ಹೇಳ್ತಾನೆ ಕೂತ್ಕೊಂಡಿದ್ದೇವೆ. ಬರೀ ಚರ್ಚೆಯ ವಿಷಯ ಆಗ್ತಾ ಇದೆ ಇದು ಎಲ್ಲ ಕ್ಷೇತ್ರದಲ್ಲಿ. ಈಗ ಮಾಧ್ಯಮದ ವಿಷಯ ತಗೊಳ್ಳಿ, ನಮ್ಮ ಎಜುಕೇಷನ್ ಸಿಸ್ಟಮು ಎಲ್ಲಿಗೆ ಬಂತು ನನ್ನನ್ನು ಕೇಳಿದರೆ, ಈ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅನ್ನೋದೇ ತಪ್ಪನ್ನಿಸ್ತದೆ. ನಾವು ನೀವೆಲ್ಲ ಓದುವಾಗ 5ನೇ ತರಗತಿವರೆಗೆ ನಾವು ಕನ್ನಡ ಮಾಧ್ಯಮದಲ್ಲೇ ಬಂದೀವಿ. 5ನೇ ತರಗತಿ ಒಂದು ಇಂಗ್ಲೀಷ್ ಇತ್ತು, 6ನೇ ತರಗತಿ ಹಿಂದಿ ಇತ್ತು. ನಾವೆಲ್ಲ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬಂದೇ ಇಲ್ಲ. ನಮ್ಮ ಜೊತೆಗಿದ್ದವರು ಇಂಗ್ಲೀಷ್ ಪ್ರೊಫೆಸರ್ಗಳಾಗಿದ್ದು ಏನೇನೋ ಆಗಿದ್ದಾರೆ. ಇದು ಮಾಧ್ಯಮದ ಗಲಾಟೆ ಯಾಕೆ ಬೇಕು ಹೇಳಿ? ಮುಂದೆ ಏನಾಗ್ತದೆ ಅಂದರೆ, ಇವತ್ತೆಲ್ಲ ಇಂಗ್ಲೀಷ್ ಇಂಗ್ಲೀಷ್ ಅನ್ನೋದರಿಂದ ಕನ್ನಡ ಹೆಂಗೆ ಉಳಿತದೆ? ನಮ್ಮ ಮುಂದಿನ ಪೀಳಿಗೆ ಆಲೋಚನೆ ಮಾಡಿ. ಒಂದು ಕಡೆಗೆ ಈ ಆತಂಕ, ಇನ್ನೊಂದು ಕಡೆ ಕಾಲೇಜಿನಲ್ಲಿ ಇಂಗ್ಲೀಷೇ ಇಲ್ಲ, ಕಾಲೇಜಿನಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಕಲಿಸೋರ ಇಲ್ಲ, ಇಂಗ್ಲೀಷ್ನಲ್ಲಿ ಪಾಠ ಮಾಡೋದಕ್ಕೆ ಬರ್ತಾ ಇಲ್ಲ, ಎಷ್ಟು ಸಮಸ್ಯೆ ಇದೆ ಆಲೋಚನೆ ಮಾಡಿ ಸರ್. ಆಮೇಲೆ ನಮ್ಮಲ್ಲಿ ಜನಸಂಖ್ಯೆ ತುಂಬ ಇದೆ ಅಂತೀವಿ ನಾವು, ಈ ಚೀನಾ ದೇಶ ಮೀರಿದೆ ನಮ್ಮ ದೇಶ. ಹಂಗಾದ್ರೆ ಇಷ್ಟು ಜನರಿಗೆ ಹೊಟ್ಟೆ ಕೂಳು ಹಾಕಕ್ಕೆ ನಮಗೆ ಆಗೋದಿಲ್ಲ. ಅಂದಾಗಿ ಇವರು ಬೇರೆ ಕಡೆಗೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕಾದ್ರೆ ಒಳ್ಳೆ ಇಂಗ್ಲೀಷ್ ಇವರು ಬರಬೇಕು. ಚೀನಾ ದೇಶದ ಈ ನಮ್ಮ ದೇಶದವರು ಜಪಾನಿಗೆ ಇವತ್ತು ಹೋದರೆ ತಿಂಗಳಿಗೆ 2-2 ಲಕ್ಷ ಕೊಡ್ತಾರೆ. ಅವ್ರು ನಮ್ಮ ಯೋಗಕ್ಷೇಮ ನೋಡಿದರೆ ಸಾಕಂತಾರೆ, ಎಲ್ಲ ಮುದುಕರದಾರಲ್ಲಿ. ಅಮೇರಿಕಕ್ಕೆ ಜನ ಬೇಕಾಗಿದೆ. ಅಂದ್ರೆ ನಮ್ಮ ದೇಶಕ್ಕೆ ಜನಸಂಖ್ಯೆ ಇವತ್ತು ಹೊರೆ ಅಂತಲ್ಲ, ಇದು ಬೇಕು ಜನಸಂಖ್ಯೆ. ಈಗ ಈ ಒಂದು ಕಾಲದಲ್ಲಿ ಜನಸಂಖ್ಯೆ ಸ್ಫೋಟ ಅಂತಿದ್ದೀವಿ ನಾವು, ಇವತ್ತು ಬೇಕಾದಷ್ಟು ಜನಸಂಖ್ಯೆ ಬೆಳೆದಿದೆ. ಈ ಇವರಿಗೆ ಹೊರಗೆ ಹೋದರೆ ಅವಕಾಶಗಳದಾವೆ. ಹೊರಗೆ ಹೋಗ್ಬೇಕಾದ್ರೆ ಒಳ್ಳೆ ಇಂಗ್ಲೀಷ್ ಬೇಕು, ಒಳ್ಳೆ ಇಂಗ್ಲೀಷ್ ಕಲಿಸೋರು ಯಾರು? ಈಗ ನಿಮ್ಮಲ್ಲಿನೇ ನೀವೇನೋ ಒಂದು ಚಾನಲ್ ಮೂಲಕ ಏನೋ ಮಾಡ್ತಾ ಇದ್ದೀರಿ, ಒಳ್ಳೆ ಅನೌನ್ಸರ್ ಬೇಕು. ನಿಮಗೆ ಸಿಗೋದಿಲ್ಲ, ಕನ್ನಡ ಮಾಧ್ಯಮದಲ್ಲಿ ಇಟ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಆ ಥರದ ತರಬೇತಿ ಕೊಡತಕ್ಕಂಥ ಸಂಸ್ಥೆಗಳೇ ನಮ್ಮಲ್ಲಿ ಇಲ್ಲವೇನೋ ಅನಿಸ್ತಾ ಇದೆ. ಬುದ್ಧಿವಂತರದಾರೆ ಅವರಿಗೆ ಅವಕಾಶಗಳಿಲ್ಲ, ಮತ್ತು ಅವರ ಶ್ರಮ ಕೂಡ ಪಡ್ತಾ ಇಲ್ಲ ಅಂತ ನಾನೇನೋ ಅಂದ್ಕೊಳ್ತಾ ಇದ್ದೇನೆ ಸರ್. ಇಂಥ ಪರಿಸ್ಥಿತಿಗೆ ಸರ್ಕಾರನೂ ಕಾರಣ, ಮತ್ತೆ ಪರೋಕ್ಷವಾಗಿ ನಾವು ಕಾರಣ ಅಂತ ಇದ್ದೇವೆ. ಯಾಕಂದ್ರೆ ನೇರವಾಗಿ ಮಾತಾಡುವ ತಾಕತ್ತನ ಅಯೋಗ್ಯರಂದು ಗೊತ್ತಾದಾಗ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನೋಟಾ ಅಂತದ ಹೋಗಿ ಅದ್ರ ಬತ್ತಿ ಬಂದ್ಬಿಟ್ರೆ ಮೇಲೆ ರಿಜೆಕ್ಟ್ ಆಗಿಬಿಡ್ತಾರೆ. ಅದನ್ನು ಸಹಿತ ನಾವು ಮಾಡ್ತಾ ಅದನ್ನು ನಾವು ತಿಳಿಸಿ ಹೇಳ್ತಾ ಇಲ್ಲ. ಇದು ಎರಡು ನಾವು ಇಲ್ಲಿವರೆಗೆ ಬಂದ್ರೆ ತಮ್ಮ ಮನಸ್ಸಿನ ಮಾತುಗಳನ್ನು ಮಾತಾಡಿದ್ರೆ ಇನ್ನೂ ಬಹಳಷ್ಟು ಮಾತಾಡುತ್ತದೆ, ಮತ್ತೆ ಬರ್ತಾ ಇರುತ್ತೆ ಬರ್ರೆ, ಏನು ವಿಚಾರಗಳು ಹೇಳ್ತಾ ಇರುತ್ತೆ ಬರ್ರೆ. ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ ಮಾತಾಡುವಂಥವ. ಅದ್ರ ಈಗಂತೂ ನೀವು ನಿವೃತ್ತಿ ಆಗಿದ್ದೀರಿ, ಈಗ 6 ದಿನ ಬೆಳೆ ಇಲ್ಲ ಮತ್ತೇನಿಲ್ಲ. ಒಂದು ಕಾಲಕ್ಕೆ ಹೌದು ಒಂದು ಸಂಸ್ಥಾನ ಇರ್ತಿದ್ರೆ ಅದು ಸರ್ಕಾರಿ ನೌಕರನಪ್ಪ ನಾವು ಅನ್ನುವಂಥ ಭಯ ನಿಮ್ಮಲ್ಲಿ ಕಾಡ್ತಾ ಇತ್ತು. ಗೊತ್ತಿಲ್ಲ, ಸತ್ಯ ನಿಮ್ಗೆ ಅನ್ನಿಸ್ತದೆ, ಸತ್ಯ ಮಾತಾಡಿದ್ರೆ ಸಾಕು. ನಾವೇನು ಅವ್ರು ಬೈಬೇಕಂತಲೇ ಟೀಕಿಸ್ಬೇಕಂತಿಲ್ಲ, ಸತ್ಯ ಹೇಳಿದರೆ ಅದು ಸಾಕಷ್ಟು ಪರಿಣಾಮ ಮಾಡೋದು. ಮತ್ತು ಅದು ಸತ್ಯನ ದೇವರು ಅಂದರೆ ಗಾಂಧಿಯವರು ಹೇಳಿದ್ದು ಅಲ್ಲ. ಆತ್ಮೀಯರೆ, ಇಲ್ಲಿವರೆಗೆ ನಮ್ಮ ಮಿತ್ರರು ಜೊತೆಗೆ ಒಳ್ಳೆ ವಿದ್ವಾಂಸರು ಜೊತೆಗೆ ಬದುಕಿನ ಬಗ್ಗೆ ಚಿಂತನೆ ಮಾಡುವಂಥವರು ನಮ್ಮ
ಸಿ ಕೆ ಎನ್ ಡಾಕ್ಟರ್ ಸಿ ಕೆ ಎನ್ ನಾವು ಪ್ರೀತಿಯಿಂದ ಕರೆಯುವಂಥದ್ದು. ನಾವು ಅವರಿಗೆ ಬಂದರು ಮಾತಾಡಿದರು, ಅನೇಕ ಪಾತ್ರಗಳನ್ನ ಮಾತಾಡಿದ್ರು, ಇನ್ನೂ ಮಾತಾಡೋರಿದ್ದೆಲ್ಲ ಬರ್ತಾ ಇರ್ತಿರ್ತಾರೆ. ನೀವು ನೋಡ್ತಾ ಇರೋದು ಬರ್ರಿ, ನಿಮ್ಗೆ ಅನಿಸಿದ ಮಾತುಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ತಾ ಇರ್ತಾರೆ. ಟೀಕೆ ಮಾಡಿರಿ, ತಕರಾರಿಲ್ಲ. ತಪ್ಪರಿಸಿದ್ರೆ ಬೈರಿ, ತಕರಾರಿಲ್ಲ. ಆದರೆ ಯೋಚನೆ ಮಾಡಿರಿ, ಯಾವ ಸರಿ ಯಾವ ತಪ್ಪ. ಯಾಕಂದ್ರೆ ನಮ್ಮೆಲ್ಲರಿಗಿದ್ದು ದೊಡ್ಡ ಸತ್ಯ. ಸತ್ಯ ಇವತ್ತು ಬದುಕಿಸ್ತದೆ ಅಷ್ಟ, ಅದಕ್ಕೆ ಮತ್ತೊಂದೇನಿಲ್ಲ. ಅದಕ್ಕೆ ಸತ್ಯದ ಜೊತೆಗೆ ನಾವು ಹೋಗ್ಬೇಕಾಗ್ಯದ, ನೀವು ಬರಬೇಕಾಗ್ಯದ, ಎಲ್ಲರೂ ಕೂಡ ಹೋಗುವಂಥದ್ದು. ಮತ್ತು ಮರಳಿ ದೇಶ ಕಟ್ಟಬೇಕಾಗ್ಯದ, ಅಯೋಗ್ಯರನ್ನು ಓಡಿಸೋದಕ್ಕೆ ನೋಟ ಬಳಸ್ಬೇಕಾಗ್ಯದ ಅಂತ ಹೇಳ್ದೆ. ಇದು ಇವತ್ತಿನ ಚರ್ಚೆ. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ನಿರಂತರವಾಗಿ ನಮ್ಮ ಜೊತೆಗೆ ಇರಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಸರ್ವಂದನೆಗಳು. ಮಲ್ಲಪ್ಪ ಅವರೇ, ತಾವು ಗಾಂಧಿವಾದಿಗಳು, ನಾವು ಮೊದಲಿನಿಂದ ತಮ್ಮ ಬಗ್ಗೆ ಕೇಳ್ತಾ ಬಂದಿದ್ದೇವೆ. ನಿಷ್ಠುರವಾದಿಗಳು ಮತ್ತು ಸಾಕಷ್ಟು ದೇಶೀಯ ನೆಲೆಯಷ್ಟೇ ಅಲ್ಲ ಜಾಗತಿಕ ನೆಲೆಯೊಳಗೂ ಕೂಡ ಅಧ್ಯಯನ ಮಾಡಿರ್ತಕ್ಕಂಥವರು. ತಮ್ಮಂಥವ್ರ ಜೊತೆಗೆ ಮಾತನಾಡೋದು ಅಂತ ಹೇಳಿದ್ರೆ, ಚರ್ಚೆ ಮಾಡೋದು ಅಂತ ಹೇಳಿದ್ರೆ ನನಗೆ ಖುಷಿ ವಿಷಯ. ನೀವು ಯಾವುದೇ ಸಂದರ್ಭದಲ್ಲಿ ಕರೆದಾಗ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ, ವಿಷಯವನ್ನು ಚಿಂತನ ಮಂಥನ ಮಾಡೋದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ನೀವು ಕರೆದಾಗ ನಾನು ಬಂದೇ ಬರ್ತೇನೆ. ಒಟ್ಟಾರೆ ನಮ್ಮ ನಿಮ್ಮೆಲ್ಲರ ಈ ಥರದ ಮಾತುಗಳು ಜನರ ಒಳಿತಿಗಾಗಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಎರಡು ದೀಪ ಇದ್ದರೂ ಸಾಕು ಸರ್, ಭಾಳಷ್ಟು ಭಾಷೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಪರಿವರ್ತನೆ ಯಾವಾಗ ಕೆಟ್ಟದ್ದು ಒಂದು ಎರಡು ನಾಲ್ಕು ಎಂಟು ಹದಿನಾರು ಅಂತ ಹೋಗ್ತದೆ, ಒಳ್ಳೇದು ಒಂದೆರಡು ಮೂರು ನಾಲ್ಕು ಅಂತ ಇನ್ನೂ ಕಡಿಮೆ ಹೋಗ್ತಿರ್ತದೆ. ಅದು ಇದು ಪರ್ಫೆಕ್ಟ್ ಆಗಿ. ಅದೇ ಸರ್, ಈ ಮಾತುಗಳು ಎಲ್ಲೋ ಯಾರಿಗೂ ತಾಗಿ ಏನೋ ಬದಲಾವಣೆ ಆಗ್ತಕ್ಕಂಥ ಆ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ಈ ಥರ ಮುಂದುವರಿಯೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಕೇಳಿಸ್ಕೊಂಡಿರ್ತಕ್ಕಂಥ ಶ್ರೋತೃಗಳಿಗೆ ಮತ್ತೆ ನೀವು ನನ್ನನ್ನು ಇಲ್ಲಿ ಒಂದು ರೀತಿಯಲ್ಲಿ ಪರಿಚಯ ಮಾಡಿಸಿದ್ರಿ ಸಾರ್ವಜನಿಕರಿಗೆ, ಅದಕ್ಕಾಗಿ ತಮಗೂ ತಮ್ಮ ಸೀತಾರಾಮ್ ಈ ಚಾನಲ್ಗೂ ಕೃತಜ್ಞತೆಗಳನ್ನು ಮತ್ತು ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.